ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಡಿಡಿ ಚಂದನ ವಾಹಿನಿ ಶಿವಮೊಗ್ಗ ಜಿಲ್ಲಾ ವರದಿಗಾರರಾಗಿದ್ದ ಕೆಎ ನಾಗೇಶ್ ನಿಧನಕ್ಕೆ ಪತ್ರಿಕಾ ಭವನದಲ್ಲಿ ಸಂತಾಪ ಸೂಚಿಸಲಾಯಿತು. ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದರು. ಸಭೆಯಲ್ಲಿ ನಾಗೇಶ್ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಆಚರಿಸಲಾಯಿತು. ಸಭೆಯಲ್ಲಿ ಪತ್ರಕರ್ತರಾದ ಶಿವಮೊಗ್ಗ ನಂದನ್, ಜೇಸುದಾಸ್, ಪದ್ಮನಾಭ, ಹಾಲಸ್ವಾಮಿ ಆರ್ಎಸ್, ಪಿಸಿ ನಾಗರಾಜ್, ಸ್ಪಂದನಾ ಚಂದ್ರು, ರಾಜೇಶ್ ಕಾಮತ್, ಕಿರಣ್ ಕಂಕಾರಿ, ಭರತೇಶ್, ಶಿವಾನಂದ್, ಅತೀಕ್ ಅಹಮದ್, ಬಸವರಾಜು, ಶಶಿಧರ್, ರಾಘು, ಚಿನ್ನು, ಸಾವಂತ ಇನ್ನಿತರರು ಇದ್ದರು. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಶಿವಮೊಗ್ಗದಲ್ಲಿ ಕೆಲಸ ಮಾಡುತ್ತಿರುವ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಒಂದು ನಿಧಿ ಸ್ಥಾಪಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಆಪತ್ತಿಗೆ ಒಳಗಾದ ಪತ್ರಕರ್ತರಿಗೆ ಈ ನಿಧಿ ಮೂಲಕ ನೆರವು ನೀಡಲು ಸಭೆ ನಿರ್ಧರಿಸಿತು. ಅದಕ್ಕೆ ಒಂಚೂರು ಜಾಸ್ತಿ ನನಗೆ ನೋವು ತರುತ್ತೆ. ಯಾಕೆಂದರೆ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಇಲ್ಲಿ ಎಲ್ಲರೂ ಒಟ್ಟಿಗಿರೋದ್ರಿಂದ ತುಂಬಾ ನೋವಾಗುತ್ತೆ. ನನ್ನ ಮದುವೆಗೆ ವಿಡಿಯೋ ಕ್ಯಾಮ್ರಾ ನನ್ನ ಹತ್ರ ಇರಲಿಲ್ಲ. 25 ವರ್ಷದಿಂದ ನನ್ನ ಮದುವೆ ಆಗಿದೆ. ಇವತ್ತಿಗೂ ನೆನಪಿದೆ, ಅವನ ಮನೆಯಿಂದ ವಿಡಿಯೋ ಕ್ಯಾಮ್ರಾ ತೊಗೊಂಡು ವಿಡಿಯೋಗ್ರಾಫರ್ ಕರ್ಕೊಂಡು ನನ್ನ ಮನೆಗೆ. ಎಲ್ಲರ ಮದುವೆಗೂ ನಾವು ತೆಗಿಯೋ ನಮಗೆ ವಿಡಿಯೋ ಫೋಟೋಕ್ಕೆ ಹುಡುಕೋ ಸ್ಥಿತಿ ಇತ್ತು. ಅವತ್ತಿನ ದಿವಸ ಅವತ್ತಿನ ದಿವಸ ಅಷ್ಟೊತ್ತಿಗೆ ಕ್ಯಾಮ್ರಾ ಕಳಿಸ್ಬಿಟ್ಟು ಕಾಂಟ್ಯಾಕ್ಟ್ ಸಿಗ್ಬೋದು. ಏನೇ ಇದ್ರೂ ಕೂಡ ಕಷ್ಟ ಸುಖಗಳನ್ನು ತುಂಬ ಒಳಗಿನ ರೀತಿನ ಒಳಗಿನ ಜನ ನಾವು ನೋಡಲಿಕ್ಕೆ ಹೊರಗಡೆ ಯಾವುದೇ ರೀತಿ ಕಿತ್ತಾಟಗಳನ್ನು ನಾವು ಎಲ್ಲರದ್ರಲ್ಲಿ ನಾನು ಜಗಳ ಆಡ್ತೀನಿ, ಸಹಜವಾಗಿ ಜಗಳ ಆಡ್ತೀನಿ. ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇರುವಂಥ ಅವನಿಗೆ 52 ವರ್ಷ ಆಗ್ತದೆ. ನಾನು ಮುಂದಿಸಲು ಯಾವುದೋ ಒಂದು ವ್ಯವಹಾರಗಳನ್ನು ಕೂಡ ಹಣ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಅದರೆಲ್ಲ ಬೈಸ್ಕೊಂಡು ಕೂಡ ನಾವೆಲ್ಲ ಸೊ ಇತ್ತೀಚೆಗೆ ಅವನು ಏನು ಪದಣ ಹಿಡಿದ್ರು ಆಕ್ಸಿಡೆಂಟ್ ಆದಮೇಲೆ ಆವಾಗ ಅವ್ರ ಮನೆಯವರೆಲ್ಲ ತುಂಬ ಕಷ್ಟಪಟ್ಟು ಅವನನ್ನು ಉಳಿಸ್ಕೊಂಡು ಚೆನ್ನಾಗಿ ಅವನು ಎನ್ ಎಚ್ ಬರ್ತಾರೆ. ಆಗ ಬಂದಾಗ ಅವ್ರೇನು ಮಾಡಿದ್ದಾರೆ ಮಾಮೂಲಿ ಗಾಯಿ ಏನೋ ಬೇರೆ ಥರ ಇದೆ ಚೆಕ್ ಮಾಡಿಸ್ಕೊಂಡು ಅಂತ ಹೇಳಿ ಮಾಡಿದ್ದಾರೆ. ಸೊ ಅವಾಗ ಇದನ್ನು